नमस्ते एजे न्यूज के स्वागत। चिक्कोडी तालूकिन हिरेकोडिय जैन मुनि कामकुमार नंदी महाराज कोले प्रकरण सीबीआई तनिखे अंत बेळगावी दक्षिण शासक अभय पाटील आग्रह। नगर दल सुद्दिगोष्ठी नडेसि मातनाडिद अवरु मुनि हणकासिन व्यवहार माडिदारे अंत पोलीसरु माध्यमगळ मुंदे हेळिके नीडिद्दारे। जैन समुदाय के केट हेसरु तरलु प्रयत्निस्तिद्दारे। प्रकरणद तनिखे अनुमान मूडिसुवंतिदे। हागागि सीबीआई गे वहिसि पारदर्शकवागि तनिखे कैगोळ्ळबेकु अंत हेळिदरु। मुनि कोले प्रकरणदल्लि भागियाद ಆರೋಪಿಗಳ ಹೆಸರನ್ನು ಬಹಿರಂಗಪಡಿಸಲು ಪೊಲೀಸರು ಹಿಂದೆಟ್ಟು ಹಾಕ್ತಾರೆ। ಆದರೆ ಸ್ವಾಮೀಜಿ ಹಣಕಾಸಿನ ವ್ಯವಹಾರ ಮಾಡಿದ್ದಾರೆ ಅಂತ ಹೇಳಲು ಅವರು ಹೆಂಜರಿತಾ ಇಲ್ಲ। ಈ ರೀತಿ ಪೊಲೀಸರು ಇಬ್ಬಗೆ ನೀತಿ ಅನುಸರಿಸುತ್ತಾ ಇದ್ದಾರೆ। ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ। ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಧರ್ಮದ ತುಷ್ಟೀಕರಣ ನಡೆಯತಾ ಇದೆ ಅಂತ ಅವರು ಆರೋಪಿಸಿದರು। ಜೈನ ಸಮುದಾಯದ ಯಾವುದೇ ಮುನಿಗಳು ಎಂದಿಗೂ ಹಣ ಮುಟ್ಟುವುದಿಲ್ಲ ಮತ್ತು ಹಣಕಾಸಿನ व्यवहार आश्रम ट्रस्टी अदन निर्वहिस्तारे। मुनि कुरितागि निर्दिष्टवाद स्थळीयरिगे पोलीसरु ओत्तड हाकुत्तिरुव नडे सरियल्ल। सदनदल्लि सोमवार ई बग्गे ध्वनि एत्तुत्तेने अंत अभय पाटील हेळिदरु। हिरेकोडिय आश्रमदल्लि कट्टड निर्माण कामगारी प्रगतियल्लि इत्तु। कट्टड सामग्रिगळ खरीदिगे आरोपिगे हण नीडलागित्तु। बळिक आत सामग्रि पूरैसिरलिल्ल। अल्लदे हणवन्नु कूड ಮರಳಿಸಿರಲಿಲ್ಲ। ಇದನ್ನ ಆಶ್ರಮದ ಟ್ರಸ್ಟಿನವರು ಪ್ರಶ್ನೆ ಮಾಡಿದ್ರು। ಮುನಿಗಳ ಗಮನಕ್ಕೆ ತಂದಾಗ ಅವರು ಕೂಡ ಅಸಮಾಧಾನಗೊಂಡಿದ್ರು। ಇದು ಮುನಿಗಳ ಹತ್ಯೆಗೆ ಕಾರಣ ಆಗಿರಬಹುದು। ಆದರೆ ಅವರೇ ಸ್ವತಃ ಹಣಕಾಸಿನ ವ್ಯವಹಾರ ಮಾಡಿಲ್ಲ ಅಂತ ಅಭಯ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ। ಜೈನ ಮುನಿಗಳಾದಂತ 108 ಕಾಮಕುಮಾರ ನಂದಿ ಮಹಾರಾಜರ ಬರಬರ ಹತ್ಯೆ ಪತ್ರಿಕೆಯಲ್ಲಿ ಮತ್ತು ಕೆಲವೊಂದು ಟಿವಿ ಮಾಧ್ಯಮದಲ್ಲಿ ಬೇರೆ ಬೇರೆ ವಿಚಾರಗಳು ಪ್ರಕಟ ಆಗ್ತಿದ್ದವು। ವಿಶೇಷವಾಗಿ ಹಣಕಾಸಿನ ವ್ಯವಹಾರ ಅಂತ ಹೇಳಿ ಮೊದಲು ಇದನ್ನ ನಾವು ಖಂಡಿಸುತ್ತೇವೆ। ಯಾಕಂತಂದ್ರೆ ಜೈನ ಸಮಾಜದ ಯಾರು ನಿರ್ವಾಣ ಮುನಿಗಳು ಇರ್ತಾರೆ ಅವರು ತಮ್ಮ ಬಟ್ಟೆಯನ್ನು ಸದೆಕ್ಕೆ ತ್ಯಾಗ ಮಾಡಿರ್ತಾರೆ। ಅವರಿಗೆ ಎಲ್ಲಿ ರೊಕ್ಕದ ವ್ಯವಹಾರ ಇರ್ತದೆ? ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಅನ್ನು ಸರಿಯಾಗಿ ಮಾಡದೇನೆ ಈ ರೀತಿ ವಾತಾವರಣ ನಿರ್ಮಾಣ ಮಾಡಿ ಜೈನ ಸಮಾಜದ ಹೆಸರು ಕೆಡಿಸುವಂಥದ್ದು ಏನು ಮಾಡತ್ತಾರೆ ಅದನ್ನು ಮೊದಲು ನಿಲ್ಲಿಸಬೇಕು। ಒಂದು ಕಡೆ ಇನ್ವೆಸ್ಟಿಗೇಷನ್ ಒಳಗೆ ಇಬ್ಬರು ಆರೋಪಿ ಹೆಸರುಗಳನ್ನು ಹಾಕಬೇಡ್ರಿ ಅಂತ ಹೇಳಿ ಪತ್ರಕರ್ತರಿಗೆ ಹೇಳ್ತೀರಿ ನೀವು ಇನ್ವೆಸ್ಟಿಗೇಷನ್ ಒಳಗೆ ಇದನ್ನ ಆಗ್ತಿತ್ತು ಅಂತೇಳಿ ಅದನ್ನು ನೀವು ಎಲ್ಲರಿಗೂ ಈ ಥರ ಹೇಳ್ತೀರಿ ಹಣಕಾಸಿನ ವ್ಯವಹಾರ ಇತ್ತಂತಂದ್ರೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ ಇದು? ಅದನ್ನು ಹೇಳಬೇಕಾಗಿತ್ತಲ್ಲ ಎರಡು ಆರೋಪಿಗಳ ಹೆಸರು ನಿಮಗೆ ಪತ್ರಕರ್ತರು ಕೆಲವರು ಮಂದಿ ಹೇಳಿದ್ದಾರೆ ನಾವು ಕೇಳಿದಾಗ ಹಂಗೆ ಎರಡು ಆರೋಪಿಗಳ ಹೆಸರು ಹೇಳ್ತಾ ಇಲ್ಲ ಪ್ರೆಷರ್ ಮಾಡಿದಾಗ ಒಬ್ಬ ಆರೋಪಿನ ಹೆಸರು ಹೇಳಿದ್ರು ಯಾಕೆ ನಮ್ಮ ಮತ್ತೊಬ್ಬ ಆರೋಪಿ ನಾರಾಯಣ ಮಾಳಿ ಒಬ್ಬ ಆರೋಪಿ ಅವನ ಬಗ್ಗೆ ಅದು ಪ್ರೆಷರ್ ಮಾಡೋಣ ಈಗ ಹೇಳಿ ಆಮೇಲೆ ಮತ್ತೊಬ್ಬ ಆರೋಪಿ ಇನ್ನೇ ಇನ್ವೆಸ್ಟಿಗೇಷನ್ ನಡೆದೈತೆ ಇನ್ವೆಸ್ಟಿಗೇಷನ್ ನಡೆದೈತೆ ಅಂತೆ ಅಸಂತಲ ಆಯ್ತಂತ ಯಾಕೆ ಹೆಸರು ಹೇಳ್ತಾ ಇಲ್ಲ ನಿನ್ನೆ ತನಕ? ಇದು ಹೆಸರು ಹೇಳದೇ ಇರೋದ್ರಿಂದ ಅನೇಕ ಸಂಶಯಗಳು ಕಾರಣ ಆಗಿದ್ದವು। ಇದೆಲ್ಲ ಗಮನ ಇಟ್ಕೊಂಡು ನಾನಾಗಲಿ ಸಂಜಯ್ ಪಾಟೀಲರಾಗಲಿ ರವರಾಜ್ ಪಾಟೀಲರಾಗಲಿ ಬೆಳಗಾವಿ ಎಲ್ಲ ಸಮಾಜದವರು ನಿನ್ನೆ ಚಿಕ್ಕೋಡಿಗೆ ಹೋಗಿ ಅಲ್ಲಿ ಲಕ್ಷ್ಮೀಶೇನ್ ಭಟ್ಟಾರಕ್ ಭಟ್ಟಾಚಾರ್ಯ ಮಹಾಸ್ವಾಮಿಗಳು ಅವ್ರ ಮಠ ಕೊಲ್ಲಾಪುರ ಬೆಳಗಾವ ರಾಯಭಾಗ ಜಿನಕಂಜಿ ಬೆನಗುಂಡೆ ಇಲ್ಲಿ ಈ ಮಠದ ಪ್ರಮುಖರಾದಂಥ ಲಕ್ಷ್ಮೀಶನ್ ಮಹಾರಾಜ ಬೆಳಗಾವ್ ನಾದಿನಿ ಕೊಲ್ಲಾಪುರ ದಿಲ್ಲಿ ಇರುವಂಥ ಜಿನಸೇನ್ ಮಹಾರಾಜರು ವರೂರು ಭಟ್ಟಾರಕ ಮಹಾರಾಜರು ಇವರೆಲ್ಲರೂ ನೀನೆಯಲ್ಲಿ ಬಂದಿದ್ದರು। ಅಲ್ಲಿ ಚಿಕ್ಕೋಡಿ ಬಾಗ್ನೈನ್ ಜೈನ ಸಮಾಜದವರು ಕೂಡಿದ್ರು। ಅಲ್ಲಿ ಸೋಮವಾರ ದಿವಸ ಮೌನ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಡುವಂಥದ್ದು ಅವರು ನಿರ್ಣಯ ಮಾಡಿದರು। ನಾವು ರಾತ್ರಿ ಹಿರೇಕುಡಿ ಗ್ರಾಮಕ್ಕೆ ಹೋದಾಗ ಅಲ್ಲಿ ಟ್ರಸ್ಟಿಗಳ ಜೊತೆಗೆ ಅಲ್ಲಿರುವಂಥ ಜನರ ಜೊತೆಗೆ ಮಾತಾಡಿದಾಗ ನಮಗೆ ಕಂಡು ಬಂದಿದ್ದನ್ನು ಹೇಳ್ತೇವೆ ಅಲ್ಲಿ ಹೇಳಿದಂತ ಪೊಲೀಸರು ಯಾಕೆ ಪ್ರೆಷರ್ ಮಾಡ್ಬೇಕು ಅಲ್ಲಿ ಜನರಿಗೆ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ರಿ ಅಂಥೇಳಿ? ಏನೈತಪ್ಪ ನಿಮ್ದು ಇಂಟೆನ್ಷನ್? ನಿಮ್ಗೆ ಇನ್ವೆಸ್ಟಿಗೇಷನ್ ಮಾಡತ್ತಿರೋ ಏನು ಯಾವುದೋ ಸರ್ಕಾರದ ಮಂತ್ರಿಗಳು ಅಥವಾ ಆ ಸರ್ಕಾರದ ಹಿತಾಸಕ್ತಿ ಉಳಿಸ್ಬೇಕು ಅಥವಾ ಒಂದು ವಿಶಿಷ್ಟ ಸಮಾಜನ ಈಗ ಹಸನ್ ಅದಾನೋ ಮುಸ್ಲಿಂ ಸಮಾಜಕ್ಕೆ ಇದನ್ನಾಗ್ತದೆ ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತೀನಿ ಯಾಕೆ? ಅಲ್ಲಿ
ರೊಕ್ಕದ ವ್ಯವಹಾರ ನಾವು ಕೇಳಿದಾಗ ಈ ಪೊಲೀಸರು ಎಬ್ಸಿದಾಗ ನಮ್ಮಂತರಿಗೂ ಕರೆ ಅನಿಸುವಾಗ ಏ ಬಿಟ್ಟಿದ್ದಾರೆ ನಾವು ಕೇಳಿದಲ್ಲಿ ಇದು ಹಿಂಗೈತಿ ನಂದು ಇಲ್ಲ ಅಲ್ಲಿ ಹೇಳಿದ್ದೇನೋ ಮಾಳಿ ಇಲ್ಲಿ ಕನ್ಸ್ಟ್ರಕ್ಷನ್ಗೆ ಸಪ್ಲೈ ಮೆಟೀರಿಯಲ್ ಸಪ್ಲೈ ಮಾಡುವಂಥವು ಮತ್ತು ಭಾಳ ವರ್ಷದಿಂದ ಇಲ್ಲಿ ಸಂಪರ್ಕನಾಗಿದ್ದಂಥ ವ್ಯಕ್ತಿ ಅವನು ಮೆಟೀರಿಯಲ್ ಕೊಟ್ಟಂಥ ರೊಕ್ಕಗಳನ್ನ ವಾಪಸ್ ಮೆಟೀರಿಯಲ್ ಕೊಡಲಿಲ್ಲ ರೊಕ್ಕನೂ ಕೊಡಲಿಲ್ಲ ಅಂತೇಳಿ ಟ್ರಸ್ಟಿಗಳು ಅವನಿಗೆ ಭಾಳ ಸಲ ಕೇಳಿದರು ಆಮೇಲೆ ಮಹಾರಾಜರ ಗಮನಕ್ಕೆ ತೊಗೊಂಡು ಮಹಾರಾಜರು ಎರಡು ಮೂರು ಸಲ ಹೇಳಿದರು ಈ ಆಗದ ಘಟನೆಗಿಂತ ಮೊದಲೇ ದಿವಸ ಅವ್ರು ಮಹಾರಾಜರು ಸ್ಟ್ರಿಕ್ಟ್ ಆಗಿ ಅವನಿಗೆ ಕರೆದು ನೀ ಕೊಡಲಿಲ್ಲ ನಾನು ಕಂಪ್ಲೇಂಟ್ ಕೊಡ್ತೇನೆ ಪೊಲೀಸ್ ಸ್ಟೇಷನ್ಗೆ ಮೆಟೀರಿಯಲ್ಲೇ ಸಪ್ಲೈ ಕೊಡು ಇಲ್ಲ ಹಣ ವಾಪಸ್ ಕೊಡು ಅಂಥೇಳಿ ಟ್ರಸ್ಟಿಗೆ ಜಮಾ ಮಾಡು ಅಂತ ಹೇಳಿದಾಗ ಅವನು ಮುಂದೆ ಈ ಘಟನೆ ಆಗಿತ್ತಂತ ಅಲ್ಲಿದ್ದವ್ರು ಹೇಳಿದರು ಮಾಳಿ ಮಾಡೋದಿತ್ತಂದ್ರೆ ಈ ಹಸನ್ ಆಗಬೇಕಾಗಿತ್ತು ಅಲ್ಲಿ ಇದ್ದವ್ರ ಅನಿಸಿಕೆ ಮತ್ತು ನಮಗೆ ಅನಿಸೋದು ಹೇಳ್ತೀವಿ ಈ ಹಸನ್ ದಲ್ಲಾಯಿ ತನ ಇದನ್ನು ಮರ್ಡರ್ ಮಾಡಿ ಮಾಳಿಗೆ ಮತ್ತು ಅವನು ಮಾಳಿ ಇಲ್ಲ ಅಂತ ಹೇಳ್ತಾ ಇಲ್ಲ ಮಾಳಿ ಜೊತೆಗೆ ಹಸನ್ ಯಾಕೆ ಬಂದ ಮತ್ತು ಹಸನ್ ಹೆಸರು ಯಾಕೆ ಪೊಲೀಸರು ಮುಚ್ಚಿಡಾತಿದ್ರು ಇದರಿಂದ ಅನೇಕ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಜ್ಯನಾಗ ಉದಾಹರಣೆ ಹೇಳ್ತಾನೆ ನಿಮಗೆ ಈ ಸರ್ಕಾರ ಬಂದ ದಿವಸನೇ ಬೆಳಗಾವಣೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೆಲವೊಂದು ಮುಸ್ಲಿಂ ಸಮಾಜದ ಯುವಕರು ಘೋಷಣೆ ಕೊಟ್ಟರು ಬೆಳಗಾವಿನಾಗ ಮೊನ್ನೆ ಒಂದು ಹಿಂದೂ ಸಮಾಜ ಹುಡುಗಂದು ಜಿಮ್ಮನ್ನು ಮುಸ್ಲಿಂ ಸಮಾಜ ಹುಡುಗರು ಹೊಡೆದರು ಅಂದರೆ ಈ ರೀತಿ ದಬ್ಬಾಳಿಕೆ ಬಹುಸಂಖ್ಯಾತರ ಮೇಲೆ ಮಾಡುವಂಥದ್ದು ನಿರಂತರ ಪ್ರಾರಂಭ ಆಗಿದ್ದದೆ ಅವ್ರ ಮೇಲೆ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ ಆದರೆ ಇದನ್ನು ಮಾತ್ರ ಪೊಲೀಸರು ದಾರಿ ತಪ್ಪಿಸುವಂಥದ್ದು ನಾನಾ ಖುದ್ದಾಗಿ ಎರಡು ಮೂರು ಪೊಲೀಸರು ಆಫೀಸರ್ ಫೋನ್ ಮಾಡಿದಾಗ ಇದೇ ವರ್ಷನಾಗೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾತನಾಡಿ ಪ್ರಕರಣದ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ ಯಾರು ಕೂಡ ಪ್ರತಿಭಟನೆ ಮಾಡಬೇಡಿ ಅಂತ ಕೇಳಿಕೊಂಡಿದ್ದಾರೆ ಆದರೆ ಈಗ ಸಮಾಜದ ಹೆಸರು ಕೆಡಿಸುವ ಪ್ರಯತ್ನ ನಡೀತಾ ಇದೆ ಇದನ್ನ ಜೈನ ಸಮಾಜ ಸಹಿಸುವುದಿಲ್ಲ ಅಂತ ಎಚ್ಚರಿಸಿದ್ದಾರೆ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ